ಸಾಮಾನ್ಯವಾಗಿ ಎಳ್ನೀರು ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಆದ್ರೆ ಇತ್ತೀಚೆಗೆ ಇದನ್ನ ಹಾಗೂ ಇದರ ಮಹತ್ವವನ್ನ ಜನರು ಮರೆತೇ ಹೋಗಿದ್ದಾರೆ. ಎನರ್ಜಿ ಡ್ರಿಂಕ್ಸ್ಗಳಿಗಿಂತ ಎಳ್ನೀರು ಏನೇನು ಇಲ್ಲ ಅನ್ನೋರು ಇದ್ದಾರೆ. ಆದ್ರೆ ಎಳನೀರು ಈಗ ಬರೀ ಎಳನೀರಾಗೆ ಉಳಿದಿಲ್ಲ. ಎಳನೀರಿನಲ್ಲಿ ಏನೆಲ್ಲ ಮಾಡಬಹುದು ಗೊತ್ತಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮೊದಲೆಲ್ಲ ಜೀವವನ್ನ ತಂಪಾಗಿಡೋದಕ್ಕೆ ಜನರು ಕಲ್ಪವೃಕ್ಷ ಅಂತಾನೆ ಕರೆಸಿಕೊಳ್ಳೋ ತೆಂಗಿನ ಮರದ ಎಳನೀರನ್ನೇ ಸೇವನೆ ಮಾಡ್ತಿದ್ರು. ಆದ್ರೆ ದಿನ ಕಳೆದಂತೆ ಜನರು ತಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಿಸಿಕೊಳ್ಳೋದ್ರ ಜೊತೆಗೆ ದೇಹವನ್ನ ತಂಪಾಗಿಡೋದಕ್ಕೆ ಹಾಗೂ ಶಕ್ತಿ ಬರೋಕೆ ಅಂತ ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್, ಎನರ್ಜಿ ಡ್ರಿಂಕ್ ಗಳನ್ನ ಸೇವಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಎಳನೀರನ್ನ ಬಳಕೆ ಮಾಡೋದು ಕೂಡ ಕಡಿಮೆ ಆಯ್ತು. ಆದ್ರೆ ಎಷ್ಟೋ ಮಂದಿ ತಂಪು ಪಾನೀಯ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಸೇವಿಸಿ ತಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ತಾರೆ. ಆದ್ರೆ ನಮ್ಮ ಆರೋಗ್ಯಕ್ಕೆ ಉಪಯುಕ್ತವಾಗಿರೋ ಎಳನೀರನ್ನ ಸೇವಿಸದೆ ಮೂಗು ಮುರಿತೀವಿ. ಇದಕ್ಕಾಗಿಯೇ ಇದೀಗ ನಗರದೆಲ್ಲೆಡೆ ಎಳನೀರಿನಿಂದ ವಿವಿಧ ಬಗೆಯ ಜ್ಯೂಸ್, ಸೂಪ್, ಟೀ, ಪಾನಿಪುರಿ, ಲಸ್ಸಿ ಹೀಗೆ ಹಲವು ಬಗೆಯ ತಿನಿಸುಗಳನ್ನ ತಯಾರು ಮಾಡುವುದು ಹೆಚ್ಚಾಗ್ತಿದೆ. ಎಳನೀರು ಅನ್ನೋದು ನಮ್ಮ ಜೀವನಕ್ಕೆ ನೀರಿನಷ್ಟೇ ಮುಖ್ಯ ಪಾತ್ರ ವಹಿಸುತ್ತೆ ಅಂದ್ರೆ ತಪ್ಪಲ್ಲ. ಆದ್ರೆ ಎಷ್ಟೋ ಜನರಿಗೆ ಎಳ್ನೀರು ನಾಲಿಗೆಗೆ ಟೇಸ್ಟ್ ಸಿಗೋದಿಲ್ಲ ಅಂತ ಅದನ್ನ ದೂರ್ತಾರೆ. ಆದ್ರೆ ನಗರದಲ್ಲಿ ಇದರಿಂದ ವೆರೈಟಿ ತಿನಿಸುಗಳನ್ನ ಮಾಡೋದು ಪ್ರಾರಂಭವಾಗಿರೋದ್ರಿಂದ ಜನರು ಇತ್ತ ಮುಖ ಮಾಡಿ ನೋಡ್ತಿದ್ದಾರೆ. ಇನ್ನೂ ಮೊದಲಿಗೆ ಆರೆಂಜ್, ಪೈನಾಪಲ್, ಕರ್ಬೂಜ, ಕಲ್ಲಂಗಡಿ, ಆಪಲ್ ಹೀಗೆ ಹಲವಾರು ಹಣ್ಣುಗಳನ್ನ ಬಳಸಿ ಅದಕ್ಕೆ ಈ ಎಳನೀರನ್ನ ಹಾಕಿ ನ್ಯಾಚುರಲ್ ಆದ ಫ್ರೂಟ್ ಜ್ಯೂಸ್ಗಳನ್ನ ಮಾಡಲಾಗುತ್ತೆ. ಈ ಜ್ಯೂಸ್ಗಳು ಸಾಮಾನ್ಯ ಜ್ಯೂಸ್ ನೀಡೋ ಟೇಸ್ಟ್ಗಿಂತ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಇದಷ್ಟೇ ಅಲ್ಲ, ಎಳನೀರಿನ ಗ್ರೀನ್ ಟೀ ಮಾಡೋದು ಎಲ್ಲಾದ್ರೂ ಕೇಳಿದೀರಾ? ಅರೆ ಇದೇನು ಎಳನೀರಿನಲ್ಲಿ ಗ್ರೀನ್ ಟೀ ಅಂತೀರಾ? ಹೌದು, ಎಳನೀರಿನಿಂದ ಬರೀ ಜ್ಯೂಸ್ ಅಲ್ಲದೆ ಸಖತ್ ಟೇಸ್ಟಿಯಾದ ಗ್ರೀನ್ ಟೀಯನ್ನು ಕೂಡ ತಯಾರು ಮಾಡಲಾಗುತ್ತೆ. ಹಾಗೆ ಅದರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇದಿಷ್ಟು ಲಿಕ್ವಿಡ್ ಐಟಮ್ ಆಯ್ತು.
ಆದ್ರೆ ಎಳನೀರಿನಿಂದ ಮಾಡೋ ತಿನಿಸುಗಳು ಇನ್ನೂ ಬಾಕಿ ಇವೆ. ಅದು ಯಾವ್ದಪ್ಪ ಅಂದ್ರೆ, ಕೆಲವರು ಎಳನೀರನ್ನ ಕುಡಿದು ಅದರಲ್ಲಿ ಇರೋ ಗಂಜಿಯನ್ನ ಹಾಗೆ ಬಿಡ್ತಾರೆ. ಆದ್ರೆ ಅದರಿಂದಲೂ ಕೂಡ ಇದೀಗ ಬಿಸಿ ಬಿಸಿಯಾದ ಸೂಪ್ ಹಾಗೂ ಸೂಪ್ಲೆ ಅಂತ ಎರಡು ಬಗೆಯ ಸ್ವೀಟ್ ಅನ್ನ ತಯಾರು ಮಾಡಲಾಗುತ್ತೆ. ಇದಿಷ್ಟೇ ಅಲ್ಲ, ಎಳನೀರು ಮತ್ತು ಅದರ ಗಂಜಿ ಎರಡನ್ನ ಮಿಕ್ಸ್ ಮಾಡಿ ಲಸ್ಸಿ ಮಾಡಲಾಗುತ್ತೆ. ಈ ಲಸ್ಸಿಗೆ ತುಂಬಾ ಜನರು ಲೈಕ್ ಮಾಡೋದು ಅಲ್ಲದೆ ಮನೆಗಳಿಗೆ ಪಾರ್ಸೆಲ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಇಷ್ಟೆಲ್ಲ ಎಳನೀರಿನಿಂದ ಆಗೋ ವೆರೈಟಿ ಐಟಂಗಳನ್ನ ನೋಡಿದ್ದಾಯ್ತು. ಆದ್ರೆ ಈ ಎಳನೀರು ನಮ್ಮ ಜೀವಕ್ಕೆ ಎಷ್ಟು ಉಪಯೋಗಕಾರಿ ಅಂತ ಗೊತ್ತಾ? ಹೌದು, ಈ ಎಳನೀರು ಸಾಮಾನ್ಯವಾಗಿ ನಮ್ಮ ಜೀವವನ್ನ ತಂಪು ಮಾಡುತ್ತೆ ಅಂತ ಮಾತ್ರ ಅನೇಕ ಮಂದಿಗೆ ಗೊತ್ತಿರೋದು. ಆದ್ರೆ ಈ ಎಳನೀರು ನಮ್ಮ ಆರೋಗ್ಯಕ್ಕೆ ಅಮೃತ ಅಂತಾನೆ ಹೇಳ್ಬೋದು. ಈ ಎಳನೀರಿನಲ್ಲಿ ಪೊಟಾಸಿಯಂ ಅಂಶವು ಹೆಚ್ಚಾಗಿರೋದ್ರಿಂದ ಜ್ವರ, ಮೈಕೈ ನೋವು, ನಿಶಕ್ತಿಯಿಂದ ಬಳಲುತ್ತಿರುವವರು ಇದನ್ನ ಸೇವಿಸಿದ್ರೆ ಅವರಿಗೆ ಇದು ಶಕ್ತಿದಾಯಕವಾಗಿ ಕಾರ್ಯನಿರ್ವಹಿಸುತ್ತೆ. ಅಲ್ಲದೆ ರೋಗ ನಿರೋಧಕವಾಗಿಯೂ ನಮಗೆ ಅವಶ್ಯಕವಾಗುತ್ತೆ. ಇನ್ನು ಬರೀ ದೇಹಕ್ಕೆ ಶಕ್ತಿದಾಯಕವಾಗೋದಲ್ಲದೆ ಸಂಧಿವಾತದಿಂದ ಬಳಲುವವರು ಈ ಎಳನೀರನ್ನ ಸೇವಿಸ್ತಾ ಬಂದ್ರೆ ದಿನೇ ದಿನೇ ಈ ಸಂಧಿವಾತ ನೋವು ಕಡಿಮೆಯಾಗುತ್ತೆ. ಹಾಗೆ ಮಕ್ಕಳು ಕೂಡ ಈ ಎಳನೀರನ್ನ ಸೇವಿಸುವುದರಿಂದ ಬಾಯಾಡಿಕೆ ಕಡಿಮೆಯಾಗೋದಲ್ಲದೆ ಅತಿ ಸುಸ್ತಾಗೋದನ್ನ ತಪ್ಪಿಸುತ್ತೆ ಈ ಎಳನೀರು. ಆದ್ರೆ ಈ ಎಳನೀರಿನಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ಡಯಾಬಿಟಿಸ್ ಪೇಷಂಟ್ಗಳು ಡಾಕ್ಟರ್ಗಳ ಸಲಹೆ ಮೇರೆಗೆ ಎಳನೀರನ್ನ ಸೇವಿಸಿದ್ರೆ ಒಳಿತು ಅಂತಾರೆ ವೈದ್ಯರು. ನೋಡಿದ್ರಲ್ಲ, ಎಳ್ನೀರು ಬರೀ ನೀರಲ್ಲ, ಬದಲಿಗೆ ಆರೋಗ್ಯದಾಯಕವಾದ ಒಂದು ಅಮೃತ. ರಾಸಾಯನಿಕ ಪಾನೀಯಗಳನ್ನ ಹಾಗೂ ತಿನಿಸುಗಳನ್ನ ತಿಂದು ಆರೋಗ್ಯ ಕೆಡಿಸಿಕೊಳ್ಳೋ ಬದಲು ನೈಸರ್ಗಿಕವಾಗಿ ಎಳ್ನೀರು ಹಾಗೂ ಅದರಿಂದ ತಯಾರಾದ ತಿನಿಸುಗಳನ್ನ ತಿಂದು ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ಒಳಿತು ಅಂದ್ರೆ ತಪ್ಪಾಗಲ್ಲ. ನಮಸ್ಕಾರ.